ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಲಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಯೇಸು ಕ್ರಿಸ್ತನು ಒಳ್ಳೆಯವನು, ಪವಿತ್ರಾತ್ಮನು ನಮ್ಮೊಂದಿಗೆ ಇರುವಾತನು. ಈ ದಿನದ ಮುಂಜಾನೆ ಮುತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತೇವೆ. ನೀವು ಆಕಸ್ಮಿಕವಾಗಿ ಟಿವಿಯನ್ನು ಆನ್ ಮಾಡಲಿಲ್ಲ, ನೀವು ಈ ಕಾರ್ಯಕ್ರಮ ಆಕಸ್ಮಿಕವಾಗಿ ನೋಡ್ತಾ ಇಲ್ಲ, ಆದ್ದರಿಂದ ಎಲ್ಲಿಗೆ ಹೋಗಬೇಡಿ, ಈ ಕಾರ್ಯಕ್ರಮ ಮುಗಿಯುವವರೆಗೆ ನೀವು ನೋಡಿ. ಬಿಕಾಸ್ ಗಾಡ್ ಈಸ್ ಗೋಯಿಂಗ್ ಟು ಸ್ಪೀಕ್ ಟು ಯು. ಈ ದಿವಸ ನಾವು ಪ್ರಾರ್ಥನೆಯ ಬಲದ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನೋಡೋಣ. ಮತ್ತಾಯ 7:7-11 ನಮಗೆಲ್ಲರಿಗೂ ಗೊತ್ತಿರುವಂಥ ವಚನ, ಅದು ಸ್ವಲ್ಪ ಆಳವಾಗಿ ಅದರಲ್ಲಿ ಹೋಗುವ. ದಯಮಾಡಿ ಅದನ್ನು ಓದು. ಮತ್ತಾಯ 7:7-11. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಆಮೆನ್. ಇಲ್ಲಿ ಇದು ಒಂದು ಪ್ರಾರ್ಥನೆಯ ಕುರಿತಾಗಿ ಯೇಸು ಕ್ರಿಸ್ತನು ನಮಗೆ ಮತ್ತು ತನ್ನ ಶಿಷ್ಯರಿಗೆ ಮತ್ತು ನಮಗೆ ಎಲ್ಲರಿಗೆ ಹೇಳುವಂಥ ವಚನ ಅಲ್ವಾ. ಇಲ್ಲಿ ಬೇಡಿಕೊಳ್ಳಿರಿ ಅಂತ ಇದೆ. ಕೆಲವರು ಈ ವರ್ಡ್ ಇಷ್ಟ ಇಲ್ಲ, ಬೇಡಿಕೊಳ್ಳಿರಿ ಅಂದರೆ ಬೇಡುವುದಂದರೆ ಭಿಕ್ಷೆ ಬೇಡುವುದು ಅಂತ ಹೇಳ್ತಾರಲ್ಲೋ. ಬೇಡುವುದಂದರೆ ಕೇಳುವಂಥದ್ದು. ಬೇಡಿಕೊಳ್ಳಿರಿ, ಬೇಡುವುದಂದರೆ ಭಿಕ್ಷೆನೇ ಅಂತ ಅಲ್ಲ. ಬೇಡಿಕೊಳ್ಳುವುದಂದರೆ ಆಸ್ಕ್, ಕೇಳಿಕೊಳ್ಳಿರಿ ಅಥವಾ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಇಲ್ಲಿ ಮೂರು ವಿಷಯಗಳನ್ನು ಹೇಳ್ತಾನೆ. ಮತ್ತೆ ಸುಂದರವಾಗಿ ಹೇಳ್ತದೆ, ಬೇಡಿಕೊಳ್ಳುವ ಕೆಲವರೇ ಹೊಂದುವರ, ಪ್ರತಿಯೊಬ್ಬನು ಹೊಂದುವನು ಅಲ್ವಾ. ಮತ್ತೆ 9 ಯೇಸುಸ್ವಾಮಿ ಅಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ನಿಮ್ಮಲ್ಲಿ ಯಾರಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಇಲ್ಲಿ ದೇವರು ಹೇಳ್ತಾನೆ, ಈ ಮಕ್ಕಳು ಇರುವವರಿಗೆ ತಂದೆ ತಾಯಿಗಳ ಹೃದಯ ಗೊತ್ತದೆ. ಈಗ ನನಗೆ ತಂದೆಯ ಹೃದಯ ಏನಂತ ಗೊತ್ತದೆ, ಯಾಕಂದರೆ ನನಗೆ ಮಗ ಇದ್ದಾನೆ, ಮಗಳು ಇದ್ದಾಳೆ. ನಿನಗೆ ತಾಯಿಯ ಹೃದಯ ಏನಂತ ಗೊತ್ತಿದೆ, ಯಾಕಂದರೆ ನಿನಗೆ ಮಗನು ಇದ್ದಾನೆ, ಮಗಳು ಇದ್ದಾಳೆ. ನಮ್ಮ ಮಕ್ಕಳ ಬಗ್ಗೆ ನಮಗೆ ಗೊತ್ತಿದೆ, ತಾಯಿಯ ಹೃದಯ, ತಂದೆಯ ಹೃದಯ. ಇಲ್ಲಿ ನಮಗೆ ನಮ್ಮ ಮಕ್ಕಳು ರೊಟ್ಟಿ ಕೊಡಿ ಅಂದರೆ ನಾವು ಕಲ್ಲು ಕೊಡ್ತೇವಾ? ಇಲ್ಲಲ್ಲ. ದೇವರು ಹೇಳ್ತಾನೆ, ನೀವು ಕೆಟ್ಟವರು ಅಂದರೆ ಈ ಲೋಕದ ಪಾಪದೊಂದಿಗೆ ನೀವು ಹುಟ್ಟಿದವರು. ನೀವು ಎಲ್ಲೂ ತಂದೆ ತಾಯಿ ಮಕ್ಕಳಿಗೆ ಕಲ್ಲು ಕೊಡ್ತಾರ? ಯಾರಾದರೂ ಒಂದು ದೆವ್ವ ಹಿಡಿದವರು ಯಾರಾದರೂ ಮಕ್ಕಳನ್ನು ಅಬ್ಯೂಸ್ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ನಿಜವಾದ ತಂದೆ ಹೃದಯ, ತಾಯಿ ಹೃದಯ ಉಳ್ಳವರು ಮಕ್ಕಳಿಗೆ ಒಳ್ಳೆಯ ರೊಟ್ಟಿ ಕೇಳಿದ ರೊಟ್ಟಿ ಕೊಡ್ತಾರೆ, ಇನ್ನೂ ಒಳ್ಳೆಯದನ್ನೇ ಕೊಡ್ತಾರೆ. ಯೇಸುಸ್ವಾಮಿ ಅದೇ ಹೇಳೋದು, ನೀವು ಈ ಲೋಕದ ಜನರು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ ಪರಲೋಕದ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಕೊಡ್ತಾನೆ. ಆದ್ದರಿಂದ ಕ್ರೈಸ್ತರಾದ ನಾವು ಪ್ರಾರ್ಥನೆಯನ್ನು ಒಂದು ಉಸಿರಿನಂತೆ ಅಭ್ಯಾಸ ಮಾಡಬೇಕು. ಏನು ಹೇಳ್ತೀನಿ ನೀನು ಪ್ರಾರ್ಥನೆ ಬಗ್ಗೆ ಅಲ್ವಾ? ಹಾಂ, ಪ್ರಾರ್ಥನೆ ಬಗ್ಗೆ ಇನ್ನೊಂದು ಕಡೆಯಲ್ಲಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಇಲ್ಲಿ ಮೂರು ವಿಷಯ ಹೇಳ್ತಾನೆ. ಒಂದು ಬೇಡಿಕೊಳ್ಳಿರಿ, ಒಂದು ಕೇಳಿ, ಮತ್ತೊಂದು ತಟ್ಟಿರಿ, ಮತ್ತೊಂದು ಹುಡುಕಿರಿ. ಸೊ ಇದು ಬಹಳ ಒಂದು ಸುಂದರವಾದ ವಚನ. ಇದರ ಬಗ್ಗೆ ನೀನೇನು ಹೇಳ್ತೀ, ಈ ಪ್ರಾರ್ಥನೆ ಬಗ್ಗೆ ಏನಾದರೂ ಒಂದು? ಹೌದು, ಯಾಕಂದರೆ ಇಲ್ಲಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಎಷ್ಟೋ ಬಾರಿ ಕೆಲವೊಮ್ಮೆ ಅನೇಕ ವರ್ಷಗಳಿಂದ ಪ್ರಾರ್ಥಿಸುವವರು ಇರ್ತಾರೆ, ಉತ್ತರ ಬರುವುದಿಲ್ಲ. ಕೆಲವರಿಗೆ ಪ್ರಾರ್ಥನೆ ಮಾಡಿದ ಕೆಲವು ವಿಷಯಗಳಲ್ಲಿ ಕ್ವಿಕ್ ಆನ್ಸರ್ ಬರ್ತದೆ. ಈಗ ಎಷ್ಟೋ ಬಾರಿ ಅನ್ನಿಸ್ತದೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾನಾ ಇಲ್ಲವಾ, ಇದಕ್ಕೆ ಯಾಕೆ ಇನ್ನೂ ಸಹ ಉತ್ತರ ಬರಲಿಲ್ಲ? ಯಾಕಂದ್ರೆ ಪ್ರಶ್ನೆ ಸಹಜವಾಗಿ ಅದು ಮನಸ್ಸಿನಲ್ಲಿ ಬರ್ತದೆ. ಆದರೆ ಪ್ರಾರ್ಥನೆ ಮಾಡಿ ಮಾಡಿ ಆನ್ಸರ್ ಬರದ್ರೆ, ಆದರೆ 8 ವಚನ ಹೇಳ್ತದೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ನೋಡಿ ಇಲ್ಲಿ ಅದರ ಕೆಳಗೆ 11 ನೋಡಿ, ತಂದೆ
ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಸುವಾಗ ಅವರು ರೊಟ್ಟಿ ಕೇಳಿದರೆ ಅವರಿಗೆ ರೊಟ್ಟಿಯೇ ಕೊಡ್ತಾರೆ, ಅವರಿಗೆ ಕಲ್ಲು ಕೊಡುವುದಿಲ್ಲ ಅಲ್ಲ. ಮತ್ತೆ ಇಲ್ಲಿ ನೋಡಿ, ಮೀನು ಕೇಳಿದರೆ ಹಾವು ಕೊಡ್ತಾರಾ? ಇಲ್ಲ, ಮೀನೇ ಕೊಡ್ತಾರೆ. ಮಕ್ಕಳು ಏನು ಬಯಸ್ತಾರ ಈ ಲೋಕದ? ನೋಡಿ, ಕೆಟ್ಟವರಾದ ನೀವೇ ಒಳ್ಳೆ ಪದಾರ್ಥ ನಿಮ್ಮ ಮಕ್ಕಳಿಗೆ ಕೊಡುವುದಾದ್ರೆ ಪರಲೋಕದಲ್ಲಿರುವ ತಂದೆ, ಇಡೀ ವಿಶ್ವದ ದೇವರು, ಇಡೀ ಲೋಕದ ದೇವರು, ಈ ಎಲ್ಲ ಸೃಷ್ಟಿಗಳು ಆತನವರೇ. ಪ್ರತಿಯೊಂದೊಂದು ಮನುಷ್ಯರು ಮಾಡುವ ಎಲ್ಲ ಪ್ರಾರ್ಥನೆಗಳನ್ನು ಆತನು ಕೇಳ್ತಾನೆ. ಮುಖ್ಯವಾಗಿ ನಾವು ಪ್ರತಿಯೊಬ್ಬೊಬ್ಬರು ಪರ್ಸನಲ್ಲಾಗಿ ನಮ್ಮ ನಮ್ಮ ಲೈಫ್ಗಳಲ್ಲಿ ನೋಡೋದಾದರೆ ಸಹ ನಮಗೆ ಅನೇಕ ವಿಧದಲ್ಲಿ ಪ್ರಾರ್ಥನೆಗಳ ಅವಶ್ಯಕತೆ ನಾವೆಂತ ಪ್ರಾರ್ಥಿಸ್ತೇವೆ. ಆದರೆ ಕೊಡುವ ಆತನು ದೇವರು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರಾರ್ಥಿಸುವಾಗ ನಂಬ್ತೇವೆ, ನನ್ನ ತಂದೆ ಪರಲೋಕದ ತಂದೆ ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದಕ್ಕೆ ಆತನು ಉತ್ತರಿಸ್ತಾನೆ. ಅದನ್ನು ನಾವು ನಂಬಬೇಕು. ಎಷ್ಟೋ ಬಾರಿ ನಂಬಿಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಬಾರಿ. ಆಗ ನಾವು ದೇವರ ಹತ್ರ ಆ ನಂಬಿಕೆ ಅಂತ ಕೇಳಬೇಕು. ದೇವರೇ, ನನಗೆ ನಂಬಿಕೆ ಕೊಡು, ನಾನು ನಿನ್ನನ್ನು ಈಗ ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೋ ನನಗೆ ನಂಬಿಕೆ ಕೊಡು ಸ್ವಾಮಿ, ಇದರಲ್ಲಿ ನಾನು ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ಯಾಕಂದರೆ ನಂಬಿಕೆ ಕೊಡುವ ಆತನು, ಅದನ್ನು ಪೂರೈಸುವ ಆತನು, ಅದೆಲ್ಲ ಯಾರಂದರೆ ಯೇಸು. ಆತನ ಮೇಲೆ ನಾವು ದೃಷ್ಟಿ ಇಡುವಾಗ ಆತನು ನಮಗೆ ಸಹಾಯ ಮಾಡ್ತಾನೆ. ಈಗ ಅಲ್ಲಿ ಒಂದು ವಿಷಯ ನನಗೆ ಮನಸ್ಸಿನಲ್ಲಿ ಬರ್ತದೆ, ಏನಂದರೆ ನೀನು ಹೇಳಿದೆ ನಂಬಿಕೆ, ನಮಗೆ ನಂಬಿಕೆ ಇರಬೇಕು, ಆತನು ಕೊಡ್ತಾನೆ. ಈ ನಂಬಿಕೆ ಬರಬೇಕಾದ್ರೆ ನಾನು ಎನಿಸೋದಾದರೆ ಈಗ ನಾವು ಬೇಡಿಕೊಳ್ಬೇಕು. ಈಗ ನಮಗೆ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯ ಬಲವನ್ನು ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬೊಬ್ಬ ವಿಶ್ವಾಸಿ ಅಂತ ಹೇಳುವವನು, ಯೇಸು ಸ್ವಾಮಿಯ ಶಿಷ್ಯನು ಅಂತ ಹೇಳುವವನು ಪ್ರಾರ್ಥನೆಯನ್ನು ಕಲಿತಾನೆ. ಯಾಕಂದರೆ ಇದು ನಮ್ಮ ಒಡೆಯನ್ನು ಮಾಡಿದ ಒಡೆಯನ್ನು ನಮಗೆ ಕಲಿಸಿದ ಆತನು ಪ್ರಾರ್ಥನೆ, ಆತನು ಎಲ್ಲವನ್ನು ಪ್ರಾರ್ಥನೆಯಲ್ಲಿ ಹೊಂದಿಕೊಂಡನು. ಈಗ ನಮ್ಮ ಜೀವಿತದಲ್ಲಿ ಸಹ ನಮ್ಮ ಈ 34 ವರ್ಷಗಳ ಈ ಸೇವೆಯ ಒಂದು ಅನುಭವದಲ್ಲಿ ದೇವರು ನಮಗೆ ಏನಾದರೂ ಕಲಿಸಿದರೆ, ನಮ್ಮ ನಂಬಿಕೆ ಹೆಚ್ಚಾಗಿದ್ದರೆ ಅದು ಪ್ರಾರ್ಥನೆ. ನಾವು ದೇವರ ಹತ್ರ ಬೇಡಿ, ನಾವು ದೇವರ ಹತ್ರ ಕೇಳಿ, ಅದನ್ನು ನಾವು ದೇವರು ನಮಗೆ ಕೊಟ್ಟಿದ್ದಾನೆ. ಅದು ಕೊಡುವಾಗ ಏನಾಗ್ತದೆ, ಜನರು ಏನು ಮಾಡ್ತಾರೆ ಅಂದರೆ ಇತರರು ನಮಗಾಗಿ ಪ್ರಾರ್ಥಿಸಿ, ಬ್ರದರ್ ನನಗಾಗಿ ಪ್ರಾರ್ಥಿಸಿ, ಸಹೋದರಿ ನನಗಾಗಿ ಪ್ರಾರ್ಥಿಸಿ, ಪಾಸ್ಟರ್ ನಮಗಾಗಿ, ಒಳ್ಳೆಯದೆ ಇತರರು ಪ್ರಾರ್ಥಿಸಲಿಕ್ಕೆ ಹೇಳುವುದು ಒಳ್ಳೆಯದೆ. ಪೌಲೋನ್ಸ ಹೇಳಿದ್ದಾನೆ ನಮಗಾಗಿ ಪ್ರಾರ್ಥಿಸಿ, ಆದರೆ ನಾವು ಪ್ರಾರ್ಥಿಸುವುದನ್ನು ಕಲಿಯಬೇಕು. ಯಾಕಂದರೆ ಯೇಸು ಸ್ವಾಮಿ ಇದು ವಾಗ್ದಾನ, ಬೇಡಿಕೊಳ್ಳ್ರಿ. ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬನು ಜನರಿಗೆ ಉದಾಸೀನ ಆಗ್ತದೆ. ಅನೇಕ ಬಾರಿ ಪ್ರಾರ್ಥಿಸುವುದಿಲ್ಲ ನಾವು, ಯಾಕಂದರೆ ಸಮಸ್ಯೆ ದೊಡ್ಡದಿದ್ದರೆ ಭಯ ಪಡ್ತೇವೆ ನಾವು, ಪ್ರಾರ್ಥಿಸುವುದಿಲ್ಲ. ಆದರೆ ಎಷ್ಟು ದೊಡ್ಡ ಸಮಸ್ಯೆ ಇದು ನಾವು ನೋಡಿದ್ದೇವೆ. ಅದು ನಮಗೆ 20 ಲಕ್ಷ ಸಾಲ ಇತ್ತು, 20 ಲಕ್ಷ ಸಾಲ ಇತ್ತು. ನಮ್ಮ ಮಗ ಕೆನಡಕ್ಕೆ ಹೋಗುವಾಗ ಬ್ಯಾಂಕ್ ಲೋನ್ ಮಾಡಿದ್ದೇವೆ ನಾವು 17 ಲಕ್ಷ, ಮತ್ತು ಆತನ ಮೊದಲದು ಎಜುಕೇಷನ್ ಲೋನ್, ಒಟ್ಟಿಗೆ 20 ಲಕ್ಷ ಸಾಲ ಇತ್ತು. ನನಗೆ ಸರಿಯಾಗಿ ನೆನಪಿದೆ, ಆ ವರ್ಷ ಯಹೂದ್ಯರ ಕ್ಯಾಲೆಂಡರ್ನಲ್ಲಿ ಜೂಬಿಲಿ ವರ್ಷ, ಜೂಬಿಲಿ ಸಮಸ್ಯೆ. ಜೂಬಿಲಿ ಅಂದರೆ ಏನಂದರೆ ಆ ವರ್ಷ, ಈಗ ಉದಾಹರಣೆಗೆ ನಾನು ಯಾರಿಗಾದರೂ ಸಾಲ ಕೊಟ್ಟಿದರೆ ಅವನ ಸಾಲವನ್ನು ಬಿಡಬೇಕು. ಇವತ್ತು ಬ್ಯಾಂಕ್ಗಳು ಸಾಲವನ್ನು ಮನ್ನಾ ಮಾಡುವುದಿಲ್ಲ ನಮಗೆ, ಆದರೆ ದೇವರಿಂದ ಸಾಧ್ಯ. ನಿನಗೆ ನೆನಪುಂಟಲ್ಲ, ನಾವು ಪ್ರಾರ್ಥನೆ ಮಾಡಿದ್ದು ಸ್ವಾಮಿ, ಯಾವೇ ಜನ ಪ್ರಾರ್ಥನೆಯ ದೇವರು ನಮಗೆ ಕೊಟ್ಟರು, ಆ ವಾಕ್ಯವನ್ನು ಕೊಟ್ಟರು. ದೇವರೇ, ನಿನ್ನನ್ನು ಆಶೀರ್ವದಿಸಬಾರದೆ ಕರ್ತ, ನಿನ್ನ ಹಸ್ತವು ನನ್ನ ಮೇಲೆ ಇಟ್ಟು ನೀನು ಆಶೀರ್ವದಿಸಬಾರದೆ, ನನ್ನ ಪರದೆಗಳನ್ನು ನೀನು ವಿಸ್ತಾರ ಮಾಡಬಾರದೆ. ಇದು ಪ್ರಾರ್ಥನೆ ಮಾಡಿ ನಾವು ಮಾಡಿದೆವು ಪ್ರಾರ್ಥನೆ, ನಿನಗೆ ಗೊತ್ತು. ನಾವಿಬ್ಬರು ಪ್ರಾರ್ಥನೆ, ಸ್ವಾಮಿ ಈ ಸಾಲವನ್ನು ತೀರಿಸು. ಯಾಕಂದರೆ ನಮಗೆ ಎಲ್ಲಿಂದ ಕೊಡುವಂಥದ್ದು? ನನಗೊಂದು ಆಸೆ ಇತ್ತು, ನನ್ನ ಮಗನು ಕೆಲಸ ಮಾಡಿ ಅವನು ಸಾಲ ತೀರಿಸುವ, ನಾವೇ ಅದನ್ನು ಅವನಿಗೆ ಕಲಿಸಬೇಕು. ಆದರೆ ನಿನಗೆ ಗೊತ್ತದೆ, ಸ್ವಲ್ಪ ಸಮಯದಲ್ಲಿ ದೇವರು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಿದರು. ಅವರು ನನಗೆ ಹೇಳಿದಂಥ ವಿಷಯ ಹೇಗೆ ಅಂದರೆ, ದೇವರು ನನ್ನೊಂದಿಗೆ ಮಾತಾಡಿ, ನನ್ನ ಸೇವಕನ ಸಾಲವನ್ನು ತೀರಿಸು. ಅವರು ನಮಗೆ ಫೋನ್ ಮಾಡಿ, ನಿನಗೆ ಗೊತ್ತುಂಟು, ನಮ್ಮ ಮನೆಗೆ ಬಂದು ಚೆಕ್ ಬುಕ್ ಹಿಡಿದು ಅವರು 20 ಲ್ಯಾಕ್ಸ್, ಎಷ್ಟು ಬರೀರಿ ನಮಗೆ, ನನಗೆ ದೇವರು ತಿಳಿಸಿ, ಆದರೆ ನೀವು ಬರೀರಿ ಅಂತ ಹೇಳುವಾಗ ಅವರು ಹೇಳಿದರು 20 ಲ್ಯಾಕ್ಸ್ ಬರೀರಿ. ನನಗೆ ಒಮ್ಮೆ ಆಶ್ಚರ್ಯ ಆಯಿತು, ದೇವರು ನಮ್ಮ ಸಾಲವನ್ನು ಆ ಒಂದು ಕ್ಷಣದಲ್ಲಿ ತೀರಿಸಿದ. ಬ್ಯಾಂಕ್ ಮ್ಯಾನೇಜರ್ ಹೇಳಿದರು, ನೀವು ಬರುವ ತಿಂಗಳಿಂದ ಅಟ್ಲೀಸ್ಟ್ ಇಂಟ್ರೆಸ್ಟ್ ಕಟ್ಟಿ, ಇಲ್ಲರೆ ಅವನು ಕಲಿತ ಮೇಲೆ ಮತ್ತೆ ನಿಮಗೆ ಕಷ್ಟ ಆಗ್ತದೆ. ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು, ಬಿಡದೆ ಪ್ರಾರ್ಥನೆ, ದೇವರೇ ನೀನು ನಮ್ಮ ಸಾಲ ತೀರಿಸು. ಬ್ಯಾಂಕ್ ತೀರಿಸುವುದಿಲ್ಲ, ನಾನಂದರೆ ನೀವು ಸಾಲ ಮಾಡಬೇಕಂತ ಹೇಳೋದಲ್ಲ, ಮಾಡಿ ಮತ್ತೆ ಪ್ರಾರ್ಥನೆ. ದೇವರು ಆ ಸಮಯದಲ್ಲಿ ನಮಗೆ ಆ ಲೋನ್ ಸಿಕ್ಕಿದ್ದು ನಾವು ಮಾಡಿದೆವು.
ನೀವು ಸಾಲ ಮಾಡಿ ಅಂತ ಹೇಳೋದು. ಬಟ್ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಿದೆವು, ದೇವರು ಒಂದೇ ಕ್ಷಣದಲ್ಲಿ ಆ 20 ಲಕ್ಷ ಲೋನ್ ಒಂದು ಕ್ಷಣದಲ್ಲಿ ಮಾಯವಾಯಿತು. ಯಾಕೆ? ಯೇಸು ಹೇಳಿದಾನೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಸ್ವಾಮಿ ನನಗೆ ರೊಟ್ಟಿ ಕೊಡು, ಸ್ವಾಮಿ ನನಗೆ ನನ್ನ ಸಾಲ ತೀರಿಸು ಅಂತ ಹೇಳಿದ್ರೆ ದೇವರು ಸಾಲ ತೀರಿಸದೇ ಇರ್ತಾನೆ? ನಿಮ್ಗೆ ಎಲ್ಲರಿಗೆ ಸಾಲ ಇರಬಹುದು. ಈಗ ಒಂದು ವೇಳೆ ನೀವು ಮಾಡಿದ ಸಾಲ ಇರಬಹುದು, ಇನ್ನೂ ಹೆಚ್ಚು ಸಾಲ ಮಾಡಿ ಆ ಸಾಲವನ್ನು ತೀರಿಸಲು ದೇವರು ಶಕ್ತನು. ನಾನು ಚೆನ್ನೈಗೆ ಹೋಗಿ ಒಂದು ಕೂಟದಲ್ಲಿ ಇದನ್ನು ಹೇಳುವಾಗ ಆ ಕೂಟದಲ್ಲಿ ಈ ಸಾಕ್ಷಿಯನ್ನು ಕೇಳಿದ ಒಬ್ಬ ವ್ಯಕ್ತಿ ಅವರು ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ ನಿನ್ನ ಸೇವಕನಿಗೆ ಇದನ್ನು ಮಾಡ್ತೀನಿ, ನನಗೆ ಅವರ ಸಾಲ ತೀರಿತು. ಇದು ಒಂದು ಅಥವಾ ಎರಡು ಕಡೆಗಳಲ್ಲಿ ನಾನು ಕೇಳಿದ್ದೇನೆ. ಪ್ರಿಯರೇ, ದೇವರು ಪಕ್ಷಪಾತಿ ಅಲ್ಲ. ಈ ವಾಕ್ಯ ನನಗೊಬ್ಬನಿಗಲ್ಲ, ನಮಗೆಲ್ಲರಿಗೆ ಬರೆದಿದೆ. ಆದ್ದರಿಂದ ಬೇಡಿಕೊಳ್ಳಿರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೀವು ಬೇಡಿಕೊಳ್ಳ್ರಿ, ನೀವು ಹೊಂದುವಿರಿ, ನೀವು ಹೊಂದುವಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ರೊಟ್ಟಿ ಕೇಳಿದರೆ ದೇವರು ನಿಮಗೆ ರೊಟ್ಟಿ ಕೊಡ್ತಾನೆ. ದೇವರೇ ನನಗೆ ಕಾಯಿಲೆ ಇದೆ ಸ್ವಾಮಿ, ನನ್ನನ್ನು ಗುಣಪಡಿಸು ಅಂತ ಹೇಳಿದರೆ ದೇವರು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತಾನೆ. ಯಾಕಂದರೆ ಆತನು ನಮ್ಮೆಲ್ಲರ ವ್ಯಾಧಿಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡಿದೆ. ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯವೆಂಬ ಕಲ್ಲಿನ ಮೇಲೆ ಬಂಡೆ ಮೇಲೆ ನಿಂತುಕೊಳ್ಳಿರಿ, ಆ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಿರಿ. ಸ್ವಾಮಿ ನೀನೇ ಹೇಳಿದ್ದೀಯಲ್ಲ ಬೇಡಿಕೊಳ್ಳಿರಿ, ಪ್ರತಿಯೊಬ್ಬನು ಹೊಂದುವನು ಅಲ್ವಾ, ತಟ್ಟಿರಿ ನಿಮಗೆ ತೆರೆಯುತ್ತದೆ ಅಂತ ಹೇಳಿ. ಸ್ವಾಮಿ ನನ್ನ ಪ್ರಾರ್ಥನೆ ಮೂಲಕವಾಗಿ ಕರ್ತನೇ ಪರಲೋಕದ ಬಾಗಿಲನ್ನು ತಟ್ತಾ ಇದ್ದಾನೆ, ಹುಡುಕುತ್ತಾ ಇದ್ದಾನೆ. ಸ್ವಾಮಿ ದೇವರು ಖಂಡಿತವಾಗಿ ಸಾಲವನ್ನು ತೀರಿಸ್ತಾನೆ ಅಲ್ವಾ. ಮಾತ್ರವಲ್ಲ, ಯೋಹಾನ 15:7 ಇನ್ನೊಂದು ವಾಕ್ಯ ಉಂಟು, ಏನಂದರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರಕು. ನೋಡಿ, ಈಗ ನಾವು ಬೇಡಿಕೊಳ್ಳುವಾಗ ಸಹ ದೇವರು ಏನು ಮಾಡಲು ಶಕ್ತನು ಅದನ್ನು ತಿಳ್ಕೊಳ್ಬೇಕಲ್ವಾ. ಸೊ ವಾಕ್ಯ ನಮ್ಮ ಒಳಗೆ ತುಂಬಿರ್ಬೇಕು. ಏನು ಹೇಳ್ತೀವಿ ವಾಕ್ಯದ ಶಕ್ತಿಯ ಕುರಿತಾಗಿ, ನೀನು ಏನು ಹೇಳ್ತೀವಿ? ಖಂಡಿತ, ಯಾಕಂದರೆ ದೇವರ ವಾಕ್ಯ ಹೇಳೋದು ಏನಂದರೆ ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮಲ್ಲಿ, ಯಾಕಂದರೆ ಅದು ಎರಡು ಸೇರಬೇಕು. ಹೌದು, ನಾವು ದೇವರಲ್ಲಿ ಸಹ ಇರಬೇಕು, ಆತನ ವಾಕ್ಯಗಳು ನಮ್ಮೊಟ್ಟಿಗೆ ಇರುವಾಗ ಏನಾಗ್ತದೆ ಆ ಕ್ಲೋಸ್ನೆಸ್ ದೇವರೊಂದಿಗೆ. ನಾವು ಆಗ ಈಗ ನಾವು ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಮನೇಲಿ ಇರುವಾಗ ಹೇಗೆ ಅಂದರೆ ಆ ಕ್ಲೋಸ್ನೆಸ್ ಆ ಫ್ಯಾಮಿಲಿಯಲ್ಲಿ ಇರ್ತದೆ. ಅದೇ ಥರ ದೇವರೊಂದಿಗೆ ಸಹ ನಾವು ಆ ಕ್ಲೋಸ್ನೆಸ್, ಅಂದರೆ ದೇವರನ್ನು ನಾವು ಯಾವಾಗಲೂ ದೂರ ಇಡಲಿಕ್ಕೆ ಹೋಗಬಾರ್ದು. ಆತನು ಪರಲೋಕದಲ್ಲಿದ್ದಾನೆ ಅಲ್ಲೇ ಅಂತೇಳಿ ಬಿಡಲಿಕ್ಕಿಲ್ಲ. ದೇವರೀಗ ನಾವು ಭೂಮಿಯಲ್ಲಿ ಜೀವಿಸುವಾಗ ಸಹ ಆತನು ನಮ್ಮೊಂದಿಗೆ ಎಲ್ಲ ದಿವಸ ಎಲ್ಲ ಕ್ಷಣಗಳಲ್ಲಿ ಸಹ ನಮಗೆ ಈ ಕೊನೆ ಉಸಿರು ಈ ಭೂಮಿಯಲ್ಲಿ ಎಷ್ಟು ಸಮಯವರೆಗೆ ಇಟ್ಟಿದ್ದಾನ ಅಷ್ಟರವರೆಗೆ ಸಹ, ಆದರೆ ಈ ಲೋಕ ಬಿಟ್ಟ ಮೇಲೆ ಸಹ ಪರಲೋಕದಲ್ಲಿ ಸಹ ಆತನ ನಿರಂತರ ನಮ್ಮೊಂದಿಗೆ. ಯಾಕಂದರೆ ನಾವು ಆತನೊಂದಿಗೆ ಯುಗ ಯುಗಾಂತರಗಳವರೆಗೆ ಜೀವಿಸುವುದಕ್ಕಾಗಿ ನಮ್ಮನ್ನು ಈ ಭೂಮಿಯಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ. ಆತನಿಗೆ ಪ್ರತಿಯೊಂದು ಮನುಷ್ಯರು ತನ್ನೊಂದಿಗೆ ಆ ಫೆಲೋಶಿಪ್ ಇಟ್ಟುಕೊಳ್ಬೇಕಂತ ಆತನು ಬಯಸ್ತಾನೆ, ಇಷ್ಟಪಡ್ತಾನೆ. ನಾವು ಆತನೊಂದಿಗೆ ಆ ರಿಲೇಷನ್ಶಿಪ್, ಅಂದರೆ ನಾವು ಫ್ಯಾಮಿಲಿಯಾಗಿ ತಂದೆ ತಾಯಿಯೊಟ್ಟು ಎಷ್ಟು ಕ್ಲೋಸ್ ಮನೆ ಮಕ್ಕಳೆಲ್ಲ ಇರ್ತೇವ, ದೇವರೊಂದಿಗೆ ಸಹ ನಾವು ಆ ರಿಲೇಷನ್ಶಿಪ್ಪನ್ನು ಇಟ್ಟುಕೊಳ್ಬೇಕು. ಅದನ್ನು ಆತನು ಬಯಸ್ತಾನೆ. ಆತನು ನಮ್ಮ ತಂದೆಯಾಗಿರ್ತಾನೆ, ನಮಗೆ ದೇವರು ಮಾತ್ರ ಅಲ್ಲ, ಆತನು ನಮ್ಮ ತಂದೆ ಕೂಡ ಆಗಿರ್ತಾನೆ. ಆ ರಿಲೇಷನ್ಶಿಪ್ ಅದಂದರೆ ನಮಗೆ ಅಷ್ಟು ಕ್ಲೋಸ್ನೆಸ್ ಬರ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ದೇವರಂತಿಟ್ಟರೆ ನಾವು ದೂರ ಇರ್ತೇವೆ, ಮನುಷ್ಯರನ್ನು ಮಾತ್ರ ಹತ್ತಿರ ಇಟ್ಕೊಳ್ತೇವೆ. ಆದರೆ ದೇವರೊಂದಿಗೆ ನಾವು ತಂದೆಯ ಹಾಗೆ ನಾವು ಆತನ ಕ್ಲೋಸ್ ಆಗುವಾಗ ಎಲ್ಲ ಕ್ಷಣಗಳಲ್ಲಿ ಸಹ, ಪ್ರತಿ ಒಂದೊಂದು ದಿವಸ ಅಲ್ಲ ಪ್ರತಿ ಕ್ಷಣ ಸಹ ಆತನೊಂದಿಗೆ ನಡಿಬೇಕು, ಆತನೊಂದಿಗೆ ಜೀವಿಸುವಂಥದ್ದು, ಆತನೊಂದಿಗೆ ಚಲಿಸುವುದು ಎಲ್ಲ ವಿಷಯಗಳಲ್ಲಿ. ಆಗೇನಾಗ್ತದೆ, ನಮಗೆ ಆಗ ಲೋಕದಲ್ಲಿ ನಮ್ಮ ಮುಂದೆ ಪರಿಸ್ಥಿತಿ ಕಠಿಣ ಅಂತ ಕಾಣ್ಬೋದು. ನಮಗೆ ಸಾಲ ಇರುವಾಗ ಅದು ಕಠಿಣ ಅಂತ ಕಂಡಿತ್ತು, ದುಃಖ ಪಟ್ಟೆವು, ಕಣ್ಣೀರು ಸುರಿಸ್ತೇವೆ, ಯಾಕಂದ್ರೆ ಆ ಸಾಲದ ಹೊರಗೆ ಅದೊಂದು ದೊಡ್ಡ ಭಾರ ನಮಗೆ, ಅದರಿಂದ ಹೊರಗೆ ಬರಬೇಕು. ಅದೇ ಥರ ಇದೇ ರೀತಿ ಎಷ್ಟೋ ಜನರು ಈ ದಿವಸ ಈ ಭೂಮಿಯಲ್ಲಿ ಯಾರು ಸಹ ಈಗ ಆ ಸಮಸ್ಯೆ ಇದನ್ನು ನೋಡೋ ಕಾರ್ಯಕ್ರಮ ನೋಡೋ ಯಾವ ಮನುಷ್ಯರು ಸಹ ಅನೇಕ ಭಾರಗಳು ಅವರ ಜೀವಿತದಲ್ಲಿ ಇರ್ಬೋದು. ಯಾವ ರೀತಿಯ ಭಾರ ಕೆಲವರು ನಮಗೆ ಗೊತ್ತಿಲ್ಲದಿರ್ಬೋದು, ಆದರೆ ಅವರಿಗಿರುವ ಪರ್ಸನಲ್ ಭಾರ ಇರ್ತದೆ ಕೆಲವರಿಗೆ ವೈಯಕ್ತಿಕವಾಗಿ, ಇಲ್ಲದಿದ್ದರೆ ಅಥವಾ ಬೇರೆ ವಿಧವಾದ ಅವರಿಗೆ ಇದಿರ್ತದೆ ಸಾಕ್ಷಿ ಇರ್ತದೆ. ಆದರೆ ಏನಾಗ್ತದೆ, ಅದೊಂಥರ ಒಳಗೆ ಅವರ ಭಾರ ಅವರಿಗೆ ಹೊತ್ತುಕೊಳ್ಳಿಕ್ಕೆ ಆಗೋದು, ಅದರಿಂದ ಅವರು ಹೊರಗೆ ಬರಬೇಕು. ಆ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿರುವುದಾದರೆ ಯೇಸುವನ್ನು ನಿಮ್ಮೊಂದಿಗೆ ಆತನೊಂದಿಗೆ ನಡೆಯುವುದನ್ನು ಅಭ್ಯಾಸ ಮಾಡಿ, ಆತನೊಂದಿಗೆ ಮಾತಾಡುವುದು ಅಭ್ಯಾಸ ಮಾಡಿ. ಕೇವಲ ಪ್ರಾರ್ಥಿಸಿ ದೇವರನ್ನು ದೂರ ಇಡಬೇಡಿ, ದೇವರೊಂದಿಗೆ ಆತನು ನಿಮ್ಮ ತಂದೆ ಅಂತೇಳಿ ಮಾತನಾಡಿ ಆತನೊಂದಿಗೆ ಕ್ಲೋಸ್ ಆಗಿ, ಆಗ ನಿಮ್ಮ ಪ್ರಾರ್ಥನೆಗಳು ನಿಮಗೆ ದೇವರು ನಿಮ್ಮೊಟ್ಟಿಗಿರುವಾಗ ಆತನಲ್ಲಿ ಸಿಗುವ ಶಾಂತಿ ಸಮಾಧಾನ ಅದು ನಿಮಗೆ ಈ ಲೋಕವಾಗಲಿದ್ದು ಸಂಗತಿ ನಿಮಗೆ ಯಾವ ಮನುಷ್ಯರಿಗೆ ಅದು ಕೊಡುವುದಿಲ್ಲ. ಆದರೆ ದೇವರೊಂದಿಗೆ ನಡೆಯುವಾಗ ಆ ಒಂದು ಒಳ್ಳೆಯ ಸಂಬಂಧ ನಿಮ್ಮೊಟ್ಟಿಗೆ ಅದು ಬೆಳೀಲಿಕ್ಕೆ ಕಾರಣ ಆಗ್ತದೆ.
ಹೇಳ್ತಾರೆ. ಮತ್ತೆ ಪ್ರಾರ್ಥನೆ ಬಲದ ಬಗ್ಗೆ ನಾನು ಹೇಳುವಾಗ ನಾವು 20 ಲಕ್ಷ ಈ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳಿದೆವು. ದೇವರು ಸಣ್ಣ ವಿಷಯದಲ್ಲಿ ಸಹ ಪ್ರಾರ್ಥನೆ ಕೇಳ್ತಾರೆ. ನನಗೆ ಒಂದು ನೆನಪಿದೆ, ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಹುಬ್ಬಳ್ಳಿಗೆ ಹೋಗುವಾಗ ಒಬ್ಬರ ಮನೆಗೆ ಹೋಗಿದ್ದೆ. ನೋಡು, ಇದನ್ನು ಹೇಳಲಿಕ್ಕೆ ನಾನು ನಾಚಿಕೆ ಪಡುವುದಿಲ್ಲ, ಯಾಕಂದರೆ ಸಣ್ಣ ವಿಷಯ. ನನಗೆ ಅಲ್ಲಿ ಫುಡ್ಡೆಲ್ಲ ಇಟ್ಟಿದ್ದರು, ಬೇರೆ ಗೆಸ್ಟ್ನವರು ಬಂದರು, ನಾನು ಸೇರಿದ್ದೆ. ಅದು ನಮ್ಮ ರಿಲೇಟಿವ್ ಮನೆ. ಅಲ್ಲಿ ಕೆಂಪು ಜಿಲೇಬಿ ಇತ್ತು, ನನಗೆ ಭಾಳ ಇಷ್ಟ ಕೆಂಪು ಜಿಲೇಬಿ. ಅದಕ್ಕೆ ಎಂಥದ್ದು ಹೇಳ್ತಾರೆ, ಅದು ಕೆಂಪು ಜಿಲೇಬಿ ಇತ್ತು ನನಗೆ ಬಾದಶಾವ ಎಂಥದ್ದು ಹೇಳ್ತಾರೆ, ಅದಕ್ಕೆ ನನಗೆ ಇಷ್ಟ. ಅದು ಅದು ಅಲ್ಲಿ ಖಾಲಿಯಾಗಿ ಹೋಯಿತು, ನಾನು ತಗೊಳ್ಳಿಕ್ಕೆ ಹೋಗಲಿ, ಅದು ಖಾಲಿಯಾಗಿ ಹೋಯಿತು. ಆಗ ನನಗೆ ಒಂದು ಮನಸ್ಸಿನಲ್ಲಿ ಹೆಸರಿತ್ತು, ಸ್ವಾಮಿ ನನಗೆ ಕೆಂಪು ಜಿಲೇಬಿ ಭಾಳ ಇಷ್ಟ, ಚ ಖಾಲಿ ಪರವಾಗಿಲ್ಲ ಚಿಂತೆ ಇಲ್ಲ ಅಂತ ಹೇಳಿದೆ. ನೋಡು, ಇದು ಒಂದು ಸಣ್ಣ ಪ್ರಾರ್ಥನೆ, ನೀನು ಹೇಳಿದಾಗೆ ಫೆಲೋಶಿಪ್, ನನಗೆ ತಿನ್ನಲೇಬೇಕಂತಿಲ್ಲ, ಬಟ್ ಐ ವಾಂಟೆಡ್. ಅದು ಮರೆತೋಯ್ತು. ಸಂಜೆ ಒಂದು ಮನೆಗೆ ಕರೆದಿದ್ರು ನಮ್ಮನ್ನು, ಪ್ರಾರ್ಥನೆಗಾಗಿ ಕರೆದಿದ್ರು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಪ್ರಾರ್ಥನೆ ಮಾಡುವ ಮೊದಲು ಅವರೆಲ್ಲ ತಿಂಡಿ ತಂದಿದ್ದು ನೋಡು, ಕೆಂಪು ಜಿಲೇಬಿ, ಕೆಂಪು ಜಿಲೇಬಿ. ನಾನಾಗ ದೇವರ ಹತ್ರ ಹೇಳಿದೆ, ಸ್ವಾಮಿ ನೀನು ಇಷ್ಟು ವೆರಿ ಸ್ಪೆಸಿಫಿಕ್ ಆಗಿ ಅಲ್ವಾ, ದೇವರಿಗೆ ನಾನು ಮಗ, ಇದು ಜಿಲೇಬಿ ವಿಷಯ ಹೇಳೋದಲ್ಲ, ದೇವರು ಸೂಜಿ ಕೇಳಿದ್ರು ಕೊಡ್ತಾನೆ, ದೇವರು ಬೆಟ್ಟ ಕೇಳಿದ್ರು ಕೊಡ್ತಾನೆ, ದೇವರು ಏನು ಕೇಳಿದರೂ ಕೊಡ್ತಾನೆ. ಆದ್ದರಿಂದ ಪ್ರಾರ್ಥನೆಯ ಬಲ ನಮ್ಮ ಜೀವಿತದಲ್ಲಿ, ಪ್ರಾರ್ಥನೆ ಇರಬೇಕು. ಆದ್ದರಿಂದ ನಾವು ಪ್ರಾರ್ಥಿಸೋಣ. ದೇವರು ನಿಮ್ಮೊಂದಿಗಿರಲಿ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜನರಿಗೆ ನಮಗೆ ಪ್ರಾರ್ಥಿಸುವುದನ್ನು ಕಲಿಸು. ಅವರ ಜೀವಿತದಲ್ಲಿ ಸಮಸ್ಯೆ ಅನೇಕ ಇರಬಹುದು, ಆದರೆ ಯಾವುದಕ್ಕಾಗಿ ಅವರು ಇಂದಿನಿಂದ ಪ್ರಾರ್ಥಿಸುವುದನ್ನು ಕಲಿಸುವುದು ಅವರಿಗೆ ಕಲಿಸು ಸ್ವಾಮಿ. ಅವರು ಸಣ್ಣ ವಿಷಯಗಳಿಂದ ದೊಡ್ಡ ವಿಷಯಗಳಿಗೆ ಪ್ರಾರ್ಥಿಸುವಂತೆ ಕಲಿಸು. ಪವಿತ್ರಾತ್ಮನ ನಂಬಿಕೆ ಆತ್ಮವನ್ನು ಅವರಿಗೆ ಕೊಡು, ಅವರೊಂದಿಗೆ ನಡೆದಾಡು. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು.